ಪಾಯಸಗಳಲ್ಲಿ ಅದೆಷ್ಟು ವೆರೈಟಿ ಪಾಯಸ ಇದೆ. ಇಂದು ನಾನು ಹಲಸಿನ ಹಣ್ಣಿನ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ. ಶ್ರೀಮಾನ್ಸ್ ಕಿಚನ್ಗೆ ಸ್ವಾಗತ, ನಾನು ಮಾನಸ. ಹಲಸಿನ ಹಣ್ಣಿನ ಪಾಯಸ ಮಾಡೋಕ್ಕೆ ನಾನಿಲ್ಲಿ ಮೊದಲು ಒಂದು ಸ್ಪೂನ್ ಆಗುವಷ್ಟು ಚಿರೋಟಿ ರವೆಯನ್ನು ಸ್ವಲ್ಪ ಹದವಾಗಿ ಹುರಿದು ತೆಗೆದು ಇಟ್ಕೊತಾ ಇದ್ದೀನಿ. ಈಗ ಅದೇ ಬಾಂಡ್ಲೆಗೆ ಈಗ ಒಂದು 2 ಚಮಚ ತುಪ್ಪ ಹಾಕಿ ಈ ಹಲಸಿನ ಹಣ್ಣನ್ನು ಸಣ್ಣ ಹೆಚ್ಚಿ ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಇದನ್ನು 1-2 ನಿಮಿಷ ಬಾಡಿಸ್ಬೇಕು. ಇದನ್ನು ಬಾಡಿಸಿದ ಮೇಲೆ ಇದಕ್ಕೆ 1 ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ. ಹಾಗೆ ಮಿಕ್ಸಿ ಜಾರಿಗೆ 1/2 ಬೌಲ್ ಆಗುವಷ್ಟು ತೆಂಗಿನ ತುರಿ ಹಾಕಿ ಅದಕ್ಕೊಂದು 2 ಏಲಕ್ಕಿ ಹಾಕಿ ಈ ತೆಂಗಿನಕಾಯಿ ಹಾಲು ತೆಗೆದು ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಮೊದಲೇ ಹುರಿದಿಟ್ಟುಕೊಂಡ ರವೆಯನ್ನು ಹಾಕಿ ಇದಕ್ಕೆ ಈಗ 1 ಬೌಲ್ ಆಗುವಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಇದನ್ನು ಈಗ ಕುದಿಸ್ಬೇಕು. ಈ ಹಲಸಿನ ಹಣ್ಣು ಬೇಯಬೇಕು, ಹಾಗಾಗಿ ಇದನ್ನು 5-6 ನಿಮಿಷ ಬೇಯಿಸ್ತಾ ಇದ್ದೀನಿ. ಈಗ ಈ ಹಲಸಿನ ಹಣ್ಣಿನ ಪಾಯಸ ರೆಡಿಯಾಗಿದೆ. ಇದನ್ನೀಗ 1 ಬೌಲಿಗೆ ಹಾಕಿ 1 ಒಗ್ಗರಣೆ ಸೌಂಟಿಗೆ 1 ಚಮಚ ತುಪ್ಪ ಹಾಕಿ ಅದಕ್ಕೆ ದ್ರಾಕ್ಷಿ ಹಾಕಿ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಸ್ನೇಹಿತರೆ, ನೋಡಿದ್ರಿ ಅಲ್ಲ, ಹಲಸಿನ ಹಣ್ಣಿನ ಪಾಯಸ ಅತೀ ಕಡಿಮೆ ಹೊತ್ತಲ್ಲಿ ಅತೀ ಈಸಿಯಾಗಿ ಹೇಗೆ ಮಾಡೋದು ಅಂತ. ಇದರ ಟೇಸ್ಟ್ ಅಂತೂ ಭಾಳ ಅಂದರೆ ಭಾಳ ಲೈಕ್ ಇರುತ್ತೆ. ನೀವು ಇದನ್ನು ಮನೇಲಿ ಮಾಡಿ. ಮುಂದಿನ ಅಡುಗೆಯಲ್ಲಿ ಇದೇ ಅಡುಗೆ ಕೋಣೆಯಲ್ಲಿ ಸಿಗೋಣ. ಟೇಕ್ ಕೇರ್.